ಎಲ್ಲ ಇದು? ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಅಂಕಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ನೋಡಿ ಮಕ್ಕಳೇ, ಒಂದು ವಸ್ತುವಿದೆ. ಈ ಒಂದು ವಸ್ತುವನ್ನು ನಾವು ಸೂಚನೆ ಮಾಡಲಿಕ್ಕೆ ಯಾವ ತೆರನಾಗಿ ಸೂಚಿಸ್ತೀವಪ್ಪ ಅಂದರೆ ಅದು ಒಂದು ಸಂಕೇತ ಈ ಥರ. ಈ ಒಂದು ಸಂಕೇತ ಈ ಥರ ಏನಪ್ಪ ಅಂದರೆ ನಾವು ಇದನ್ನು ಏನು ಮಾಡ್ತೀವಿ, ಸೂಚನೆ ಮಾಡ್ತೀವಿ. ಅದೇ ತೆರನಾಗಿ ಎರಡು ನೋಡಿ ಮಕ್ಕಳೇ, ಇವು ಎರಡು ವಸ್ತುಗಳಿವೆ. ಈ ಎರಡು ವಸ್ತುಗಳನ್ನು ನಾವು ಏನಪ್ಪ ಅಂದರೆ ಯಾವ ತೆರನಾಗಿ ಸೂಚನೆ ಮಾಡ್ತೀವಿ ಅಂದರೆ ಸಂಕೇತ ಈ ಎರಡು ಸಂಕೇತ ಈ ಥರ. ಇದು ಎರಡು. ಇನ್ನು ಮೂರು. ಈ ಮೂರು ವಸ್ತುಗಳನ್ನು ನಾವೇನಪ್ಪ ಅಂದರೆ ಯಾವ ಥರ ಸೂಚನೆ ಮಾಡ್ತೀವಿ ಅಂದರೆ ಅದನ್ನು ಈ ಥರ ಏನಪ್ಪ ಅಂದರೆ ಮೂರರ ಸಂಕೇತ. ಇದು ಮೂರನ್ನು ಈ ಥರ ಏನಪ್ಪ ಅಂದರೆ ಸಂಕೇತ ರೂಪದಲ್ಲಿ ಸೂಚನೆ ಮಾಡ್ತೀವಿ. ಮುಂದೆ ನಾಲ್ಕು. ನಾಲ್ಕು ವಸ್ತುಗಳು ಇವೆ ಇಲ್ಲಿ. ಈ ನಾಲ್ಕು ವಸ್ತುಗಳನ್ನು ಸಂಕೇತ ರೂಪದಲ್ಲಿ ಈ ಥರ ಏನಪ್ಪ ಅಂದರೆ ನಾವು ಸೂಚನೆ ಮಾಡ್ತೀವಿ. ಇನ್ನು ಮುಂದಿನ ಸಂಖ್ಯೆ ಐದು. ಐದನ್ನು ಈ ಥರ ಏನಪ್ಪ ಅಂದರೆ ನಾವು ಸೂಚನೆ ಮಾಡ್ತೀವಿ. ಐದನ್ನು ಈ ಥರ ಏನಪ್ಪ ಅಂದರೆ ಸೂಚನೆ ಮಾಡ್ತೀವಿ. ಈ ಐದು ವಸ್ತುಗಳನ್ನು ನಾವೇನಪ್ಪ ಅಂದರೆ ಈ ಥರ ಸೂಚನೆ ಮಾಡ್ತೀವಿ. ಇನ್ನು ವಸ್ತುಗಳ ಸಂಖ್ಯೆ ಆರು. ಆರು ಆರನ್ನು ಏನಪ್ಪ ಅಂದರೆ ನಾವು ಯಾವ ಥರ ಸೂಚನೆ ಮಾಡ್ತೀವಿ, ಈ ಥರ ಸೂಚನೆ ಮಾಡ್ತೀವಿ. ಇದು ಆರು. ಇನ್ನು ವಸ್ತುಗಳ ಸಂಖ್ಯೆ ಏಳು. ಏಳು ಯಾವ ಥರ ಸೂಚನೆ ಮಾಡ್ತೀವಿ ಅಂದರೆ ಈ ಥರ ಸೂಚನೆ ಮಾಡ್ತೀವಿ. ಏಳನ್ನು ಈ ಥರ ಏನಪ್ಪ ಅಂದರೆ ಸಂಕೇತದಿಂದ ಸೂಚನೆ ಮಾಡ್ತೀವಿ ನಾವು ಏಳನ್ನು. ಓಕೆ. ಇನ್ನು ವಸ್ತುಗಳ ಸಂಖ್ಯೆ ಎಂಟು. ಎಂಟು ವಸ್ತುಗಳಿದ್ದಾಗ ಅದರ ಸಂಕೇತ ಈ ಥರ. ಈ ಥರ ಏನಪ್ಪ ಅಂದರೆ ಎಂಟನ್ನು ಸೂಚನೆ ಮಾಡ್ತೀವಿ. ಇನ್ನು ವಸ್ತುಗಳ ಸಂಖ್ಯೆ ಒಂಬತ್ತು. ಒಂಬತ್ತು ಇದ್ದಾಗ ಆ ವಸ್ತುವನ್ನು ಯಾವ ಥರ ಸೂಚನೆ ಮಾಡ್ತೀವಿ ಅಂದರೆ ಸಂಕೇತ ಒಂಬತ್ತು ಸಂಕೇತ ಈ ಥರ ಸೂಚನೆ ಮಾಡ್ತೀವಿ. ಇನ್ನು ಇಲ್ಲಿ ವಸ್ತುಗಳು ಇರದೇ ಇದ್ದಾಗ, ಈ ವಸ್ತುಗಳು ಇಲ್ಲಿ ಯಾವುದೇ ವಸ್ತುಗಳಿಲ್ಲ, ಅದನ್ನು ಯಾವ ಥರ ಸೂಚನೆ ಮಾಡ್ತೀವಿ ಅಂದರೆ ಖಾಲಿ ಇರ್ತಕ್ಕಂಥದ್ದನ್ನು ಯಾವ ಥರ ಸೂಚನೆ ಮಾಡ್ತೀವಿ ಅಂದರೆ ಈ ಜೀರೋದಿಂದ ಏನು ಮಾಡ್ತೀವಿ ಸೂಚನೆ ಮಾಡ್ತೀವಿ.